ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋದವರನ್ನ ಮರಳಿ ಪಕ್ಷಕ್ಕೆ ತರುವ ಕೆಲಸ ಆರಂಭಿಸಲಾಗಿದೆ ಯಾರೆಲ್ಲ ಪಕ್ಷ ಬಿಟ್ಟು ಹೋಗಿದ್ದಾರೆ ಅವರನ್ನ ವಾಪಸು ಕರೆತರುವ ನಿಟ್ಟಿನಲ್ಲಿ ಕೆಲಸ ಆಗ್ತಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬಂಟ್ವಾಳದಲ್ಲಿ ಮೈಸೂರು ವಿಭಾಗೀಯ ಪ್ರತಿನಿಧಿ ಸಂಕಲ್ಪ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಕೆಶಿ ಅವರು ಬಹಳಷ್ಟು ಜನ ಮರಳಿ ಪಕ್ಷಕ್ಕೆ ಬರಲು ಸಜ್ಜಾಗಿದ್ದಾರೆ ಯಾವುದೇ ಕಂಡೀಷನ್ ಇಲ್ಲದೆ ಬರುವವರನ್ನ ಸ್ವಾಗತ ಮಾಡುತ್ತೇವೆ ಇಲ್ಲಿ ಆ ಬಗ್ಗೆ ಹೆಚ್ಚು ಮಾತನಾಡಲ್ಲ ಎಲ್ಲ ಆಗಲಿ ಆಮೇಲೆ ಮಾತಾಡ್ತೀನಿ ಎಂದರು ಇನ್ನು ಸಿಎಂ ಇಬ್ರಾಹಿಂ ಜೆಡಿಎಸ್ ಸೇರ್ಪಡೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಇಬ್ರಾಹಿಂ ಅವರೊಂದಿಗೆ ಕಾಂಗ್ರೆಸ್ ಶಾಸಕರು ಮಾತುಕತೆ ನಡೆಸುತ್ತಿದ್ದಾರೆ ಜಾತ್ಯತೀತ ಸಿದ್ಧಾಂತದ ಮೇಲೆ ನಂಬಿಕೆ ಇರಿಸಿದವರು ಅವರು ಶಾಸಕರು ವೈಯಕ್ತಿಕವಾಗಿ ಮಾತನಾಡುತ್ತಿದ್ದಾರೆ ಎಂದು ಪ್ರತಿಕ್ರಿಯಿಸಿದರು ಜೆಡಿಎಸ್ ಕಾಂಗ್ರೆಸ್ ನಾಯಕರ ವಾಗ್ದಾಳಿ ವಿಚಾರವಾಗಿ ಮಾತನಾಡಿದ ಅವರು ನಮ್ಮದೊಂದು ಸಿದ್ಧಾಂತವಿದೆ ಅವರಿಗೊಂದು ಸಿದ್ಧಾಂತವಿದೆ ಅವರ ಸಿದ್ಧಾಂತ ಅವರಿಗೆ ನಮ್ಮ ಸಿದ್ಧಾಂತ ನಮಗೆ ಜೆಡಿಎಸ್ ಸಿದ್ಧಾಂತದ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ಅವರ ವಿಚಾರ ಅವರಿಗೆ ಇರಲಿ ನಮ್ಮ ವಿಚಾರ ನಾವು ಹೇಳ್ತೀವಿ ಎಂದು ಪ್ರತಿಕ್ರಿಯಿಸಿದರು ಸ್ಥಳೀಯ ಅವರ ಕ್ಷೇತ್ರದಲ್ಲಿ ಯಾವ ವಿಚಾರದಲ್ಲಿ ಹೋರಾಟ ಮಾಡಬೇಕು ಪಕ್ಷದ ಸಂಘಟನೆಗೆ ಏನು ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಅವರಿಗೆ ನಾನು ಕೇಳ್ತೇವೆ ಎಲ್ಲ ಜಿಲ್ಲೆಗಳಿಗೂ ಅವಕಾಶ ಮಾಡಿಕೊಟ್ಟಿದ್ದೇವೆ ಎಲ್ಲ ಬ್ಲಾಕ್ಗಳಿಗೂ ಅವಕಾಶ ಮಾಡಿಕೊಟ್ಟಿದ್ದೇವೆ ಎಲ್ಲ ಸಲಹೆಯನ್ನು ಕೂಡ ನಾವು ಪಡೆದಿದ್ದೇವೆ ಎಲ್ಲ ಕೂಡ ರೆಕಾರ್ಡ್ ಕೂಡ ಕೆಪಿಸಿಸಿ ಮೂಲಕ ನಾವು ಮಾಡಿದ್ದೇವೆ ಬಹಳ ಒಳ್ಳೆಯ ಸಲಹೆಗಳನ್ನು ಅವರೆಲ್ಲ ಕೊಟ್ಟಿದ್ದಾರೆ ಗ್ರೌಂಡ್ ಮಟ್ಟದ ಸಲಹೆ ಇಷ್ಟಿನ ಏನಾಗ್ತಾ ಇತ್ತು ನಾವು ಕೆಪಿಸಿಸಿ ಏನು ಹೇಳ್ತಿದ್ದು ಅದನ್ನು ನಾವು ಮಾಡ್ತಾ ಇದ್ದೀವಿ ಕೆಪಿಸಿಸಿ ವಿಚಾರನೇ ಬೇರೆ ನಾವು ರಾಜ್ಯದ ಮಟ್ಟದ ರಾಷ್ಟ್ರದ ಮಟ್ಟದ ಬಗ್ಗೆ ಆಲೋಚನೆಯನ್ನು ನಾವು ಮಾಡ್ತೇವೆ ಆದರೆ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನ ಕೂಡ ಸರ್ಕಾರ ಮಾಡ್ತಾರಂತ ಕಾರ್ಯಕ್ರಮ ಸರ್ಕಾರ ಯಾವ ರೀತಿ ದುರುಪಯೋಗ ಮಾಡ್ತಾ ಇದೆ ಜನರ ನೋವು ಏನಿದೆ ಸರ್ಕಾರದಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಇವೆಲ್ಲ ಕೂಡ ಜನರ ಧ್ವನಿಯನ್ನು ತಿಳ್ಕೊಂಡು ಜನರ ಪರವಾಗಿ ಹೋರಾಟವನ್ನು ಮಾಡಬೇಕು ಇದಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಈ ವರ್ಷ ನಾನು ಮೊನ್ನೆ 28ನೇ ತಾರೀಕು ಕಾಂಗ್ರೆಸ್ ಸಂಸ್ಥಾಪನೆ ದಿನ ರಾಜ್ಯದಲ್ಲಿ ಈ ವರ್ಷ ಸಂಘಟನೆಯ ವರ್ಷ ಈ ವರ್ಷ ಹೋರಾಟದ ವರ್ಷ ಅಂತ ಹೇಳಿ ನಾನು ಘೋಷಣೆಯನ್ನು ಮಾಡಿದ್ದೀನಿ ಬರ್ತಾರೆ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಬಹಳ ಜನ ಎಲ್ಲ ಬರಲಿಕ್ಕೆ ಎಲ್ಲ ಸಜ್ಜಾಗ್ತಾ ಇದ್ದಾರೆ ಅನ್ಕಂಡೀಷನ್ ಆಗಿ ಯಾರು ಬರಬೇಕು ಅಂತ ಹೇಳಿ ನಾನು ಈಗಾಗಲೇ ಅವರಿಗೆ ಸ್ವಾಗತ ಮಾಡಿದ್ದೇನೆ ಈ ವರ್ಷ ಹೋರಾಟ ಈ ವರ್ಷ ಸಂಘಟನೆ ನಾನು ಇಲ್ಲಿ ಮಾತಾಡೋದಿಲ್ಲ ಅದು ವಿಚಾರನ ಎಲ್ಲ ಆಗಲಿ ಆಮೇಲೆ ಮಾತಾಡ್ತೀನಿ ಅವೆಲ್ಲ ಶಾಸಕರು ಇದ್ದಾರೆ ಹೋಗಿ ಮಾತಾಡ್ತಾ ಇದ್ದಾರೆ ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಿ ಬೇರೆ ಬೇರೆ ಏನೇನೋ ಸುದ್ದಿಗಳು ಬರ್ತಾ ಇದೆ ಅಂತ ಅವರು ಪರ್ಸನಲಾಗಿ ಮಾತಾಡ್ತಾ ಇದ್ದಾರೆ ಅಷ್ಟೇ ನೋಡಿ ಅವ್ರದ್ದೊಂದು ಪಾರ್ಟಿ ಇದೆ ನಮ್ಮದೊಂದು ಪಾರ್ಟಿ ಇದೆ ಅವ್ರದ್ದೊಂದು ಸಿದ್ಧಾಂತ ಇದೆ ನಮ್ಮದೊಂದು ಸಿದ್ಧಾಂತ ಇದೆ ನಾನು ಅವ್ರ ಪಾರ್ಟಿ ಸಿದ್ಧಾಂತದ ಬಗ್ಗೆ ನಾನು ಕಾಮೆಂಟ್ ಮಾಡೋಕೆ ಹೋಗೋದಿಲ್ಲ ಅವ್ರ ವಿಚಾರ ಅವ್ರು ಹೇಳಿ ನಮ್ಮ ವಿಚಾರ ನಾವು ಹೇಳ್ತೀವಿ